ಸ್ವಾಗತ, ನಾನು ಶ್ರುತಿ ಪಾಟೀಲ್. ಮಾಸ್ತಿಗುಡಿ ವಿಲನ್ ಉದಯ್ಗೆ 29ನೇ ಹುಟ್ಟುಹಬ್ಬ. ಮಾಸ್ತಿಗುಡಿ ಚಿತ್ರದ ದುರಂತದಲ್ಲಿ ಸಾವಿಗೀಡಾದ ಉದಯ್ಗೆ ಇಂದು ಹುಟ್ಟುಹಬ್ಬ. ಕನ್ನಡದ ಉದಯೋನ್ಮುಖ ಖಳನಟನಾಗಿದ್ದ ಉದಯ್ ಇಂದು ನಮ್ಮೊಂದಿಗೆ ಇದ್ದಿದ್ರೆ 29ನೇ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ರು. ಆದ್ರೆ ವಿಧಿಯಾಟಕ್ಕೆ ಬಲಿಯಾದ ಯುವ ಪ್ರತಿಭೆ ಉದಯ್ ಮಾಸ್ತಿಗುಡಿ ಚಿತ್ರದ ಚಿತ್ರೀಕರಣದ ವೇಳೆ ದುರಂತ ಸಾವಿಗೀಡಾಗಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಉದಯ್ ತುಂಬಾ ಕಷ್ಟಪಟ್ಟು ಚಿತ್ರರಂಗ ಪ್ರವೇಶ ಮಾಡಿದ್ರು. ಆರಂಭದಲ್ಲಿ ಕೇವಲ ಫೈಟರ್ ಆಗಿದ್ದ ಉದಯ್ ನಂತರ ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ಕೊಂಡು ಬಂದ್ರು. ಆಗ ಉದಯ್ ಅವರ ಪ್ರತಿಭೆಯನ್ನ ಗುರುತಿಸಿದ್ದ ದುನಿಯಾ ವಿಜಯ್ ಜಯಮ್ಮನ ಮಗ ಚಿತ್ರದಲ್ಲಿ ಮುಖ್ಯ ಖಳನಟನಾಗಿ ಅವಕಾಶ ನೀಡಿದ್ರು. ಆಗ್ಲೇ ನೋಡಿ, ಉದಯ್ ಜೀವನದಲ್ಲಿ ಗೆಲುವಿನ ಉದಯವಾಗಿದ್ದು. ಉದಯ್ ಇದುವರೆಗೂ ದುನಿಯಾ ವಿಜಯ್ರವರ ಯುಗ, ದರ್ಶನ್ ಅಭಿನಯದ ಇಂದ್ರ, ಪುನೀತ್ ಅಭಿನಯದ ವಂಶಿ, ಶಿವಣ್ಣರ ಮಾದೇಶ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಸ್ಟಂಟ್ಮ್ಯಾನ್ ಆಗಿ ಕೆಲಸ ಮಾಡಿದ್ರು. ಜಯಮ್ಮನ ಮಗ, ರಾಟೆ, ಡಾರ್ಲಿಂಗ್, ಅಂಬರೀಶ್, ಐರಾವತ, ವಿಜಯಾದಿತ್ಯ, ಡೇಂಜರ್ ಝೋನ್, ದೊಡ್ಡಮನೆ ಹುಡುಗ ಅಂತಹ ದೊಡ್ಡ ಚಿತ್ರಗಳಲ್ಲಿ ಉದಯ್ ಖಳನಾಯಕನಾಗಿ ತಮ್ಮ ಖದರ್ ತೋರಿಸಿದ್ರು. ಉದಯ್ ಸಾಯುವುದಕ್ಕೂ ಮುಂಚೆ ದುನಿಯಾ ವಿಜಯ್ ಅಭಿನಯದ ಮಾಸ್ತಿಗುಡಿ ಚಿತ್ರದಲ್ಲಿ ಖಳನಾಯಕನಾಗಿ ಅಭಿನಯಿಸಿದ್ರು. ಈ ಸಿನಿಮಾಗಾಗಿ ತಿಂಗಳ ಕಾಲ ತಯಾರಿ ನಡೆಸಿದ್ರು. ಆದ್ರೆ ದುರಾದೃಷ್ಟವಶತ ನವೆಂಬರ್ 8ರಂದು ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ವೇಳೆ ಹೆಲಿಕಾಪ್ಟರ್ನಿಂದ ಕೆರೆಗೆ ಧುಮುಕಿರೋ ಉದಯ್ ಮತ್ತು ಅನಿಲ್ ಇಬ್ಬರು ನೀರ್ಪಾಲಾಗಿದ್ದಾರೆ. ಉದಯೋನ್ಮುಖ ನಟ ಉದಯ್ ಕಣ್ಮುಂದೆ ಇಲ್ದಿದ್ರು ಅಭಿಮಾನಿಗಳ ಮನಸ್ಸಲ್ಲಿ ಈಗೂ ಹಾಗೆ ಇದ್ದಾರೆ. ಸ್ಯಾಂಡಲ್ವುಡ್ನ ಮತ್ತಷ್ಟು ಸಮಾಚಾರಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.